ಇಸ್ 2017 ಕ್ವಶನ್ ಪೇಪರ್ ನೋಡೋಣ. ಈ 2017 ಅಲ್ಲಿ ಅಮಾಲ್ಗಮೇಷನ್ ಅಕ್ವಿಸಿಷನ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ, ಓದ್ಬಿಡ್ತೀನಿ ನೋಡಿ. ಭೂಮಿಕಾ ಲಿಮಿಟೆಡ್ ಈಸ್ ಟೇಕನ್ ಓವರ್ ಬೈ ಚೈತ್ರಾ ಲಿಮಿಟೆಡ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಭೂಮಿಕಾ ಲಿಮಿಟೆಡ್ ಶಾಲ್ ಬಿ ವ್ಯಾಲ್ಯೂಡ್ ಆಟ್ 30 lakh ರುಪೀಸ್ ಅಂಡ್ 10 lakh ರುಪೀಸ್ ರೆಸ್ಪೆಕ್ಟಿವ್ಲಿ. ಸಿ ಅಸೆಟ್ಸ್ 30 lakhs, liabilities 10 lakhs. 5 lakhs shall be paid in cash. Balance of consideration shall be discharged by issue of shares of rupees 10 each at a premium of 50%. Show the calculation of purchase consideration and also state the number of shares issued to the shareholders of Bhumika Limited. ನೋಡಿ, ಚೈತ್ರಾ ಕಂಪನಿ ಅನ್ನೋರು ಭೂಮಿಕಾ ಕಂಪನಿ ಅಸೆಟ್ಸ್ ಲಯಬಿಲಿಟೀಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. 30 lakh ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ ಚೈತ್ರಾ ಅವರು, ಹಾಗೆ 10 lakh ರೂಪಾಯಿ ಲಯಬಿಲಿಟೀಸ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ನೆಟ್ ಅಸೆಟ್ ಮೆಥಡ್ ನಲ್ಲಿ 30 - 10 20 lakh ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಆ 20 lakhದಲ್ಲಿ 5,000 rupees ಕ್ಯಾಶ್ ಕೊಡ್ತಾ ಇದ್ರಂತೆ. ಇನ್ನು ಉಳಿದಿರೋ ಅಮೌಂಟ್ಗೆ 10 rupees ಶೇರು, 50% ಪ್ರೀಮಿಯಂ. ನೋಡಿ, ಒಂದು ಶೇರ್ ಪ್ರೈಸ್ 10 rupees, ಇದರ ಮೇಲೆ 50% ಪ್ರೀಮಿಯಂ ಅಂದ್ರೆ 5 rupees. ಅಲ್ಲಿಗೆ ಒಂದ್ ಶೇರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? 15 rupees ಇದೆ. ಹೌದಾ? ಹಾಗಾದ್ರೆ ನಾವು ಕ್ಯಾಲ್ಕುಲೇಷನ್ ಆಫ್ ಪಿಸಿ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಪಿಸಿ ನೆಟ್ ಅಸೆಟ್ ಮೆಥಡ್, NAM ಅಂದ್ರೆ ಏನು? ನೆಟ್ ಅಸೆಟ್ ಮೆಥಡ್. ಸಿ ದಿ ಟೋಟಲ್ ಅಸೆಟ್ಸ್ ಟೇಕನ್ ಓವರ್, ಟೋಟಲ್ ಅಸೆಟ್ಸ್ ಟೇಕನ್ ಓವರ್ 30 lakhs. ಹಾಗೆ ಟೋಟಲ್ ಲಯಬಿಲಿಟೀಸ್ ಟೇಕನ್ ಓವರ್ 10 lakhs. ಕರೆಕ್ಟ್ ಏನ್ರಿ? ಹಾಗಾದ್ರೆ ವಾಟ್ ಈಸ್ ದ ಪಿಸಿ ಟೋಟಲ್? 20 lakhs. ದಿಸ್ ಈಸ್ ಕಾಲ್ಡ್ ಆಸ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಇದನ್ನ ಡಿಸ್ಚಾರ್ಜ್ ಮಾಡಬೇಕು ಅಂದ್ರೆ ಪೇ ಮಾಡಬೇಕು. ಯಾವ ರೀತಿ ಮಾಡ್ತಾರೆ ಡಿಸ್ಚಾರ್ಜ್ ಆಫ್ ಪಿಸಿ? ಸಿ ದ ಟೋಟಲ್ ಪಿಸಿ ಈಸ್ 20 lakhs ಅಂಡ್ ಕ್ಯಾಶ್ ಹೌ ಮಚ್ ದೇ ಆರ್ ಪೇಯಿಂಗ್? 5,000. ಓನ್ಲಿ 5,000 rupees ಕ್ಯಾಶ್ ದೇ ಆರ್ ಪೇಯಿಂಗ್. ರಿಮೈನಿಂಗ್ 19,95,000 ದೇ ಆರ್ ಪೇಯಿಂಗ್ ಇನ್ ಈಕ್ವಿಟಿ ಶೇರ್ಸ್ ಅಥವಾ ಶೇರ್ಸ್ ಬ್ಯಾಲೆನ್ಸ್ ಇನ್ ಶೇರ್ಸ್. ಕರೆಕ್ಟಾ? ಹಾಗಾದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದಾರೆ ಅಂದ್ರೆ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಸ್ ಈಕ್ವಲ್ಸ್ ಟು 19,95,000. ಒನ್ ಶೇರ್ ಪ್ರೈಸ್ ಎಷ್ಟಿದೆಯಂತೆ? 15 rupees ಇದೆಯಂತೆ. ಎಷ್ಟ್ ಬರುತ್ತೋ ಹೇಳಿ? 1,33,000. 1,33,000 ಶೇರ್ಸ್ ಅನ್ನ ಚೈತ್ರಾ ಕಂಪನಿಯವರು ಭೂಮಿಕಾ ಕಂಪನಿಗೆ ಕೊಡ್ತಾರೆ. ಸರ್, ಇಷ್ಟು ಮಾಡಿದ್ರೆ ನಿಮ್ಗೆ 5 marks. ಅರ್ಥ ಆಯ್ತಾ ಇಲ್ವಾ? ಬಹಳ ಸುಲಭವಾಗಿದೆ. ಕರೆಕ್ಟಾ? ಸಖತ್ ಈಸಿ ಆಗಿದೆ. ಆಮೇಲೆ ರೈಟರ್ ನೋ, ಬಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು? ಇದನ್ನ ತಪ್ಪಬಾರ್ದು. 10 rupees ಶೇರು, 50% ಪ್ರೀಮಿಯಂ ಅಂದ್ರೆ 10 rupees ಮೇಲೆ 50%, ಅರ್ಧ ಎಷ್ಟು? 5 rupees. ಅಲ್ಲಿಗೆ ಒಂದ್ ಶೇರ್ 10 rupees, 5 rupees, 15 rupees ಪ್ರಕಾರ ಚೈತ್ರಾ ಕಂಪನಿ ಅವರು ಭೂಮಿಕಾ ಕಂಪನಿಗೆ ಪೇ ಮಾಡ್ತಾ ಇದ್ದಾರೆ. ಕ್ಲಿಯರ್? ಕ್ಲಿಯರ್ ಸರ್.